ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಒಳ್ಳೆ ಉತ್ತರ ಕರ್ನಾಟಕ ಸ್ಪೆಷಲ್ ಫೇಮಸ್ ಅಂತಲೇ ಹೇಳ್ಬೋದು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿ ಮಾಡೋದು, ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ಹಾಗಾದರೆ ಇದು ಯಾವ ರೆಸಿಪಿ, ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಒಂದು ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡಿನಿ. ಇವಾಗ ನಾನು ಮಾಡ್ತಾ ಇರೋದು ಸೌತೆಕಾಯಿ ಜಜ್ಜಲ ಅಂಥೇಳಿ. ಇದನ್ನು ನೀವು ರೊಟ್ಟಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ಅಂತೇಳಿದ್ರೆ ಸಲಾಡ್ ಥರ ನೀವು ಹಾಗೆ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸೌತೆಕಾಯಿ ತುದಿನ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಚಾಕುನ, ನೀವು ಈ ಥರ ಶಾರ್ಪ್ ಇರುತ್ತಲ್ಲ ಅದನ್ನು ಮೇಲ್ಗಡೆ ಮಾಡಿ ಈ ಥರ ನೀವು ಹಿಡ್ಕೋಬೇಕು, ಕೆಳಗಡೆ ಇಟ್ಕೋಬೇಕು ಚಾಪರ್ ಮೇಲೆ. ಸೊ ನೀವು ಇಟ್ಕೊಂಡು ಈ ಥರ ನೀವು ಸೌತೆಕಾಯಿನ ಮಾಡ್ತಾ ಹೋಗಬೇಕು. ಇದು ಈ ಥರ ಮಾಡಿದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕಟ್ ಆಗ್ತೈತಿ ಸ್ಲೈಸ್ ಥರ. ನೀವು ಸೌತೆಕಾಯಿನ ಸಣ್ಣಕ್ಕೆ ಚಿಕ್ಕ ಎಷ್ಟೇ ಚಿಕ್ಕದಾಗ ಕಟ್ ಮಾಡಿದ್ರೂ ಚೆನ್ನಾಗಾಗಲ್ಲ ಈ ರೆಸಿಪಿ. ಸೊ ಆಮೇಲೆ ತುರಿದ್ರೂ ಚೆನ್ನಾಗಾಗಲ್ಲ, ನೀವು ಇದೇ ಥರನೇ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಮತ್ತು ಬೇಗ ಕೂಡ ಆಗುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ಮಾಡ್ಕೊಂಡಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಚಾಕುನ ಈ ಥರ ಇಟ್ಕೊಂಡು ಈ ಥರ ಸೌತೆಕಾಯಿ ಜಜ್ಜುತ್ತಾ ಹೋದರೆ ಅದು ಚೆನ್ನಾಗಿ ಈ ಥರ ಸ್ಲೈಸ್ ಥರ ಅದೇ ತನಿಖೆ ತಾನೇ ಬಿಡ್ತಾ ಹೋಗುತ್ತೆ. ನೀವು ಬೇರೆ ಯಾವುದೋ ಪಲಾವ್ ರೆಸಿಪಿ ಟೊಮೆಟೊ ಭಾತ್ ಅದೆಲ್ಲ ಮಾಡಿದಾಗ ಮೊಸರು ಬಜ್ಜಿ ಮಾಡೇ ಮಾಡ್ತಿರಲ್ಲ, ಸೊ ಆವಾಗ ಮಾಮೂಲಿ ನೀವು ತುರಿದು ಸೌತೆಕಾಯಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿ ಹಾಕ್ಕೊಳ್ರಿ, ತುಂಬಾ ಚೆನ್ನಾಗಿರ್ತೈತಿ ಟೇಸ್ಟು. ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತೆ, 96% ಅಷ್ಟು ನೀರಿರುತ್ತೆ. ಇಲ್ಲಿ 4-5% ಅಷ್ಟು ಫೈಬರ್ ಇರುತ್ತೆ. ಸೊ ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ನಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟ್ನೆಲ್ಲ ಇಡುತ್ತೆ ಸೌತೆಕಾಯಿ. ಸೌತೆಕಾಯಿನಲ್ಲಿ ಬೀಟಾ ಕೆರೋಟಿನ್ ಇರೋದ್ರಿಂದ ನಮ್ಮ ಚರ್ಮಕ್ಕೆ, ಹೇರ್ಸಿಗೆ, ಹಾಗೆ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು. ಕೆಲವೊಬ್ಬರು ಬಾಯಿಂದ ತುಂಬಾ ದುರ್ವಾಸನೆ ಬರ್ತಾ ಇರುತ್ತೆ, ಕೆಲವೊಂದು ಟೈಮಲ್ಲಿ ಎಕ್ಸಸ್ ಆಫ್ ಹೀಟಿಂದ ಕೂಡ ಅದು ತುಂಬಾ ಬಾಯಿ ವಾಸನೆ ಬರ್ತಾ ಇರುತ್ತೆ. ಸೊ ಆವಾಗ ಈ ಥರ ನೀವು ಸೌತೆಕಾಯಿನ ತಿನ್ನೋದ್ರಿಂದ ಸೊ ಆ ವಾಸನೆ ಎಲ್ಲ ಹೋಗಲಾಡಿಸುತ್ತೆ ಕೆಲವೇ ನಿಮಿಷದಲ್ಲಿ. ಸೊ ಇದು ಮೌತ್ ಫ್ರೆಶ್ನರ್ ಅಂತಲೇ ಹೇಳ್ಬೋದು. ಇವಾಗ ನಾನು ಸೌತೆಕಾಯಿ ಎಲ್ಲ ಜಜ್ಕೊಂಡಿರೋದಾಗೈತಿ. ಇವಾಗ ನಾನು 4 ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋಂತ ಇದ್ದೀನಿ. ಇಷ್ಟು ಹಾಕಿ ಇವಾಗ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಸೌತೆಕಾಯಿ ಹೈ ನ್ಯೂಟ್ರಿಯನ್ಸ್ ಮತ್ತು ಕ್ಯಾಲೋರಿ ಫ್ರೀ ಆಗಿರೋದ್ರಿಂದ ಸೊ ಯಾರೆಲ್ಲ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರ, ಅವರಂತೂ ಚೆನ್ನಾಗಿ ತಿನ್ಬೋದು ಇದು ಸೌತೆಕಾಯಿನ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಇವಾಗ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೇನು, ಉಪ್ಪು ಹಾಕಕತ್ತೆ. ಅದಕ್ಕೆ ಉಪ್ಪು ಹಾಕಿ ಮಿಕ್ಸಿ ಮಾಡೋದ್ರಿಂದ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಬೋದು. ಸೌತೆಕಾಯಿನಲ್ಲಿ ವಿಟಮಿನ್ B1, B5, B7 ಇರೋದ್ರಿಂದ ನಾವಿದನ್ನು ಬಳಸಿದಾಗೆಲ್ಲ ನಮಗೆ ಸ್ಟ್ರೆಸ್ ರಿಲೀಫ್ ಅನಿಸುತ್ತೆ. ಇವಾಗ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿನಿ, ಸ್ವಲ್ಪ 1/4 ಟೀಸ್ಪೂನ್ ಅಷ್ಟು ಅಷ್ಟೇ ನಾನು ಎಣ್ಣೆ ಹಾಕೇನೆ. ಅದಕ್ಕೆ ನಾವು ಸೌತೆಕಾಯಿನ ಚೆನ್ನಾಗಿ ಬಳಸೋದ್ರಿಂದ ನಮ್ಮ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳಿಗೆ ಕೂಡ ನೀವು ಚೆನ್ನಾಗಿ ಸೌತೆಕಾಯಿ ತಿನ್ನಿಸ್ಬೇಕು. ಸೌತೆಕಾಯಿ ನಮ್ಮ ಡೈಜೆಷನ್ ಪ್ರೊಸೆಸ್ನ ಇಂಪ್ರೂವ್ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಹಳ್ಳಿ ಕಡೆ ಎಲ್ಲ ಏನೇ ಹಬ್ಬದ ಅಡುಗೆ ಮಾಡಿದ್ರು ಸೌತೆಕಾಯಿ ಕೋಸಂಬರಿ ಮಾಡೇ ಮಾಡಿರ್ತಾರೆ, ಇದೇ ಉದ್ದೇಶಕ್ಕೆ ಅನಿಸುತ್ತೆ. ಇವಾಗ ನಾನು ಎಣ್ಣೆ ಬಿಸಿಯಾಗಿತ್ತಿಲ್ಲಿ, ಅದಕ್ಕೆ 1/4 ಟೀಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೇನಿ. ಸೌತೆಕಾಯಿನ ಗುಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು. ಸೌತೆಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ನ ಹೊರಗಾಕೋದಕ್ಕೆ ತುಂಬಾ ಯೂಸ್ ಆಗುತ್ತೆ, ಹಾಗೆ ನಾವು ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು. ಇವಾಗ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾನಿವಾಗ ಮಿಕ್ಸಿಲಿ ಎಲ್ಲ ರುಬ್ಕೊಂಡಿದ್ನಲ್ಲ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆನ ಇವಾಗ ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಅದೆಲ್ಲ ಏನು ಹಾಕೋಂಗಿಲ್ಲ, ಡೈರೆಕ್ಟಾಗಿ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕಬೇಕು ಎಣ್ಣೆಗೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಹಸಿಮೆಣಸಿಕಾಯಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದೆಲ್ಲ ಬಾಡಿಸಿ ಆಮೇಲೆ ಆಫ್ ಮಾಡಬೇಕು. ಹಾಗೆ ಸೌತೆಕಾಯಿನ ನಮ್ಮ ಆಹಾರದಲ್ಲಿ ನಾವು ರೆಗ್ಯುಲರ್ ಆಗಿ ಬಳಸೋದು ತುಂಬಾ ಒಳ್ಳೆಯದು. ಸೌತೆಕಾಯಿ ಬಗ್ಗೆ ನಿಮಗೆ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ನಾನು ಅಂದ್ಕೋತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಯಾರು ಮರಿಬೇಡ್ರಿ. ನಾನು ಮಿಕ್ಸಿ ಮಾಡೋವಾಗಲೇ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಉಪ್ಪು ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕೇನಿ, 1/4 ಟೇಬಲ್ ಸ್ಪೂನಷ್ಟು. 1 ಟೀಸ್ಪೂನಷ್ಟು ಕುರುಶಣ ಪೌಡ್ರ್ ಹಾಕೇನಿ. ಇವಾಗ ಅದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡೇನಿ.
ಇವಾಗ ನಾನು ಕುರುಶೆಣೆ ಪೌಡರ್ ಅದನ್ನೆಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡೇನಿ. ಇದನ್ನ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿದ ಮೇಲೆ ಬಾಂಡ್ಲೆನ ಅದಕ್ಕೆ ಸೌತೆಕಾಯಿ ಹಾಕಬೇಕು. ಸೌತೆಕಾಯಿನ ಬೇಯಿಸಬಾರ್ದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೋದು, ಖಾರ ಕಡಿಮೆ ಇದ್ದರೆ ಪರವಾಗಿಲ್ಲ ನಡೆಯುತ್ತೆ, ಮತ್ತೆ ಖಾರ ಹಾಕಬಾರ್ದು. ಇದನ್ನು ಮಾಡೋದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ತುಂಬಾ ಈಸಿ, ಹಾಗೆ ತುಂಬ ಟೇಸ್ಟಿ ಆಗಿರ್ತೈತಿ. ಇದು ಒಂದು ಸರಿ ಆದರೂ ನೀವು ಟ್ರೈ ಮಾಡಿ ನೋಡ್ರಿ. ಸೌತೆಕಾಯಿ ಎಲ್ಲ ಸೀಸನಲ್ಲೂ ಸಿಗುತ್ತೆ, ಅದರಲ್ಲೂ ಈ ಚಳಿಗಾಲದಲ್ಲಿ ನಮ್ಮ ಬಾಡಿ ಎಲ್ಲ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಸೊ ಈ ಥರ ನೀವು ಬರೀ ಸೌತೆಕಾಯಿ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಯೂನಿಕ್ ಆಗಿರುತ್ತೆ, ಹಾಗೂ ಚೇಂಜಸ್ ಇರುತ್ತೆ. ಮತ್ತು ನಾವು ಸೌತೆಕಾಯಿಂದ ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಮಜ್ಜಿಗೆ ಸಾಂಬಾರು ಮಾಡ್ಕೋಬೋದು, ಮತ್ತು ತಾಲಿಪಟ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರ್ತೈತಿ. ಇವಾಗ ರೆಡಿ ಆಯಿತು ನೋಡ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಸೌತೆಕಾಯಿ ಜಜ್ಜಲ. ಸೊ ಇದನ್ನು ಹಿಂಗೆ ತಿನ್ಬೋದು, ಹಿಂಗೆ ಸರ್ವ್ ಮಾಡೋದು, ಆ್ಯಕ್ಚುಲಿ ಹಿಂಗೆ ತಿನ್ನಬೇಕು. ಬಟ್ ನನಗೆ ಇದಕ್ಕೆ ಮೊಸರು ಹಾಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ, ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತೈತಿ. ಹಾಗೆ ನಿಮಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕೊಂಡಿನಲ್ಲ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಂಡು ಮಿಕ್ಸ್ ಮಾಡಿ ರೊಟ್ಟಿ ಜೊತೆ ಯೂಸ್ ಮಾಡ್ತೀನಿ. ಒಂದು ಒಳ್ಳೆ ರೆಸಿಪಿ ಮತ್ತು ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.